ಅಲ್ಲಿ ಡಿಕ್ಕಿ ಸುರೇಶ್ ಅವರು ಮುಖಾಮುಖಿ ಆದಾಗ ಏನು ಕ್ಲಾಶ್ ಆಯಿತು ನೋಡಿ ಏನಾಯ್ತು? ನಾನು ವಿಧಾನಸೌಧದಲ್ಲಿ ಶಾಸಕಾಂಗ ಸಭೆ ಹೊರಟಾಗ ಡಿಕೆ ಸುರೇಶ್ ಅವರು, ನಾನು ಹೋಗಿದ್ದೆ ಮುಂದೆ ಹೋಗಿದ್ದೆ ಆಫೀಸ್ ಕಡೆ ಹೋಗ್ತಾ ಇದ್ದೆ, ಡಿಕೆ ಸುರೇಶ್ ಅವ್ರು ನಾನು ಕರೆದ್ರು ಎಂ ಬಿ ಪಾಟೀಲ್ ರೀ ಅಂತ ಕರೆದ್ರು, ಪ್ರೀತಿಯಿಂದ ಕರೆದ್ರು ಎಂ ಬಿ ಪಾಟೀಲ್ ಕರೆದ್ರೆ ನಾನು ವಾಪಸ್ ಬಂದೆ ಅಲ್ಲಿ ಗಟ್ಟಿಯಾಗಿರ್ಲಿ ಎಂ ಬಿ ಪಾಟೀಲ್ ಅಂದರು, ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಅಷ್ಟೇ, ಏನು ರೀ ಮಾತಾಡ್ತೀನಿ ಅಂತ ಹೇಳಿ ನಮ್ಮ ಆಫೀಸ್ ಕೊಟ್ಟಿದ್ದು ಮಾತಾಡ್ತೀನಿ ಅಂತ ಹೇಳಿದೆ. ಇದನ್ನು ಬಿಟ್ಟು ನನಗೆ ವಾರ್ನಿಂಗ್ ಕೊಟ್ಟು ಅದು ಮಾಡಿದರು ಅದೆಲ್ಲ ಸುಳ್ಳು. ಡಿ ಕೆ ಶಿವಕುಮಾರ್ ಅವರು ನನಗೆ ವಾರ್ನಿಂಗ್ ಕೊಟ್ಟಿಲ್ಲ, ನಾನು ಡಿ ಕೆ ಶಿವಕುಮಾರ್ ವಾರ್ನಿಂಗ್ ಕೊಟ್ಟಿಲ್ಲ, ನನಗೆ ವಾರ್ನಿಂಗ್ ಕೊಡೋಂಥವ್ರು ಕೂಡ ಯಾರೂ ಇಲ್ಲ, ಡಿ ಕೆ ಶಿವಕುಮಾರ್ ಅವ್ರಿಗೂ ಡಿ ಕೆ ಸುರೇಶ್ ಅವ್ರಿಗೂ ವಾರ್ನಿಂಗ್ ಕೊಡೋಂಥವ್ರು ಯಾರೂ ಇಲ್ಲ. ವಾರ್ನಿಂಗ್ ಇರ್ನಿಂಗ ನಮ್ಮ ಡಿಕ್ಷನರಿಯಾಗ ನಾವು ಕೊಡ್ತೀವಿ ಹೊರತು ತಗೊಳ್ದಿಲ್ಲ. ಅರೆ ಹೀಗಾಗಿ ಪಾಪ ಸುಮ್ಸುಮ್ಮನೆ ಅವರ ಹೆಸರನ್ನ ತಪ್ಪಾಗಿ ಇದು ಮಾಡುವಂಥ ಬೇಕಾಗಿಲ್ಲ. ಅವರು ಪ್ರೀತಿಯಿಂದ ಎಂ ಬಿ ಪಾಟೀಲ್ ಅಂತ ಕರೆದ್ರು, ನಾನು ಮುಂದೆ ಹೋಗಿದ್ದೆ ಅಲ್ಲಿ ನಾನು ಕರೆದ್ರು, ಕರೆದ್ಬಲ್ಲ ಬಂದೆ, ಬಂದು ಹೊತ್ತು ಸಹ ಗಟ್ಟಿಯಾಗಿರ್ರಿ ಅಂತಂದ್ರು, ಕೇಳಿದ್ರೆ ಗಟ್ಟಿಯಾಗಿರಿ ಅಂತ ಪ್ರೀತಿಯಿಂದ ಮಾತಾಡು. ನಾನು ಆಮೇಲೆ ಮುಂಚೆ ಜೊತೆ ಮಾತಾಡ್ತೀನಿ ಅಂತ ಹೇಳಿದೆ, ನಾನು ಆಫೀಸ್ಗೆ ಹೋಗ್ತಿದ್ದೀನಿ ಆಮೇಲೆ ಜೊತೆ ಮಾತಾಡ್ತೇನೆ ಅಂತ ಇಷ್ಟೇ ಆಗಿರುವಂಥದ್ದು. ಅವ್ರಿಗೆ ನಾನು ವಾರ್ನಿಂಗ್ ಮಾಡುವಂಥದ್ದು ಅದು ಯಾವುದು ಕೂಡ ಆಗಿಲ್ಲ. ಸುಮ್ ಸುಮ್ಮನೆ ಈ ರೀತಿಯೆಲ್ಲ ಸುಳ್ಳು ಸುದ್ದಿಯನ್ನು ಹಬ್ಬಿಸಾಕ್ಬೋದು. ಮತ್ತು ನಾನು ಎಂ ಬಿ ಪಾಟೀಲ್ ಅಷ್ಟೇನು ಯಾರ ಹತ್ರ ವಾರ್ನಿಂಗ್ ಮಾಡಿಸ್ಕೊಳ್ಳೋಷ್ಟು ನಾನು ವೀಕ್ ಆಗಿಲ್ಲ, ಅಥವಾ ಡಿ ಕೆ ಸುರೇಶ್ ಅವರು ಕೂಡ ಯಾರ ಹತ್ರ ವಾರ್ನಿಂಗ್ ಮಾಡಿಸ್ಕೊಳ್ಳಿ ಅವರು ಅಷ್ಟು ಒಟ್ಟು ವೀಕ್ ಆಗಿಲ್ಲ. ನಮ್ಮ ಸಂಬಂಧ ಚೆನ್ನಾಗಿದೆ. ಹೀಗಾಗಿ ಈ ರೀತಿ ತಪ್ಪ ಏನೋ ಒಂದು ಬಿಂಬಿಸುವಂಥ ಕೆಲಸ ಆಗಬಾರ್ದು, ಇದು ನನ್ನ ಸ್ಪಷ್ಟನೇ. ನಾನು ಈಗ ಒಂದು ಸಲ ಹೇಳ್ತಿ ಅದು ಬಂದು ಕೊಟ್ಟಮೇಲೆ ನಿನ್ನೂ ಕೂಡ ಹೇಳ್ತಿ ಕೊಟ್ಟಿದ್ದೀನಿ, ನಂಬಿಕೆ ಅಂತ ಆಗಿದೆ. ಮತ್ತೆ ಸುಮ್ಮನೆ ಅದನ್ನು ನೀವೇ ಯಾಕೆ ಕರುತ್ತೀರಿ? ಅಲ್ಲ ಅಲ್ಲ ಸರ್, ಆಮೇಲೆ ಬಿಡಿ ಪ್ಲೀಸ್ ನೋಡ್ರಿ, ಈ ವಿಷಯ ಡಿ ಕೆ ಸುರೇಶ್ ಅವರು ವಿಚಾರ ಕಡಿಮೆ ಅರ್ಥವಾಗಿ ಹೇಳ್ತಾ ಬಹಳ ಪ್ರೀತಿಯಿಂದ ಕರೆದ್ರು ಅವರು ಎಂ ಬಿ ಪಾಟೀಲ್ ರೀ ಅಂತ ಹೇಳಿ ಪ್ರೀತಿಯಿಂದ ಏಕ್ ವಚನದಲ್ಲ ಪ್ರೀತಿಯಿಂದ ಕರೆದ್ರು ನನಗೆ.